ಕೃಷಿಯನ್ನು ಲಾಭದಾಯಕ ಹುದ್ದೆಯನ್ನಾಗಿಸಲು ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನಿನ್ನೆ ತಿಳಿಸಿದ್ದಾರೆ. ಉಡುಪಿ ತಾಲೂಕಿನ ಕಡೆಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಗದ್ದೆಗಳಲ್ಲಿ ಕಳೆ ತೆಗೆಯುವ ಕಾರ್ಯದಲ್ಲಿ ಭಾಗವಹಿಸಿ ನಂತರ ಮಾತನಾಡಿದ ಅವರು, ಸಣ್ಣ ಮತ್ತು ಮಧ್ಯಮ ರೈತರು ಕೃಷಿ ಚಟುವಟಿಕೆಗಳಿಂದ ವಿಮುಖರಾಗುವುದನ್ನು ತಡೆಯಲು ಕೇಂದ್ರ ಸರ್ಕಾರ ಕೃಷಿ ಯಂತ್ರೋಪಕರಣ ಬಾಡಿಗೆ ಕೇಂದ್ರಗಳನ್ನು ತೆರೆದಿದೆ. ಹನಿ ನೀರಾವರಿಗೆ ಉತ್ತೇಜನ ನೀಡುವ ಸಂಬಂಧ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ತರಲಾಗಿದೆ ಎಂದು ತಿಳಿಸಿದರು. ಇಲ್ಲಿನ ಸಾವಯವ ಬೆಳೆಗಳಿಗೆ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು, ಹೊರ ರಾಷ್ಟಗಳಿಗೆ ರಫ್ತು ಮಾಡುವುದರಿಂದ ರೈತರಿಗೆ ಹೆಚ್ಚಿನ ಲಾಭ ದೊರೆಯಲಿದೆ ಎಂದರು. ಅಂದ್ರೆ ಕೃಷಿ ದುಡ್ಡು ಹಾಕೋದು ಹೇಗೆ, ಎಲ್ಲಿಂದ ಹಾಕೋದು ಅನ್ನುವಂತ ಕಾರಣಕ್ಕಾಗಿ ಇವತ್ತು ಕೃಷಿ ಭೂಮಿ ಪಾಳು ಬಿದ್ದಿದೆ. ಈ ಕಾರಣಕ್ಕಾಗಿ ಇವತ್ತು ನರೇಂದ್ರ ಮೋದಿ ಅವರು ಚಿಕ್ಕ ಮತ್ತು ಮಧ್ಯಮ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಹಲವಾರು ಯೋಜನೆಗಳನ್ನ ಮಾಡಿದ್ದಾರೆ. ಈಗಾಗಲೇ ನಿಮ್ಮ ಅನುಭವದಲ್ಲೇ ಹೇಳಿದಂತೆ ಯಂತ್ರೋಪಕರಣಗಳನ್ನ ಬಾಡಿಗೆಗೆ ಕೊಡುವಂಥದ್ದು, ಕೃಷಿ ಸಹಾಯಕ ಕೇಂದ್ರದ ಮೂಲಕ ಬಾಡಿಗೆ ಕೊಡುವಂಥದ್ದು, ಕೃಷಿ ಸಿಂಚಾಯಿ ಯೋಜನೆ ಮೂಲಕ ಹನಿ ನೀರಾವರಿಗೆ ಒತ್ತು ಕೊಡುವಂಥದ್ದು, ಅದರ ಜೊತೆಗೆ ರಸಗೊಬ್ಬರವನ್ನ ಕಡಿಮೆ ಬಳಕೆ ಮಾಡಬೇಕು ಅನ್ನುವಂಥದ್ದು, ರಸಗೊಬ್ಬರದ ಗುಣಮಟ್ಟವನ್ನ ಏರಿಕೆ ಮಾಡುವುದು.